ನಾನು ಪ್ರಿಯಾಂಕಾ ರಾಠೋಡ್. ವೀಕ್ಷಕರೇ, ತಮಗೆಲ್ಲ ತಿಳಿದಿರೋ ಹಾಗೆ ನಾವು ಪ್ರತಿಯೊಂದು ಕ್ಷೇತ್ರಗಳಿಂದ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಆಯ್ದು ತಂದು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ತಮ್ಮ ಬೆಂಬಲ ಕೂಡ ಸಿಗ್ತಾ ಇದೆ, ನಮಗೆ ಅದೇ ಬಹಳ ಖುಷಿಯಾದ ವಿಚಾರ. ಅದೇ ರೀತಿ ಇವತ್ತು ನಮ್ಮ ಮುಂದಿಗಿದ್ದಾರೆ ಸತ್ಯಪ್ಪ ಕರಮಡಿ ಅನ್ನುವಂತವರು. ಹೌದು, ಸತ್ಯಪ್ಪ ಕರಮಡಿ ಅವರು ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರು. ಅವರು ತಮ್ಮ ಸಂಘಟನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆ ಸಂಘಟನೆಗೆ ಸೇರ್ಕೊಂಡ್ಬೇಕು ಅಂದ್ರೆ ಯುವಕರು ಏನ್ ಮಾಡ್ಬೇಕು, ಮಹಿಳೆಯರ ಪಾತ್ರವೇನು, ಆ ಸಂಘಟನೆ ವತಿಯಿಂದ ಏನೆಲ್ಲ ಕೆಲಸಗಳಾಗುತ್ತೆ, ಯಾವ ರೀತಿ ಸಮೀಕ್ಷೆಯನ್ನ ನಡೆಸಿ ಅವರು ಬಡವರವರೆಗೂ ಅಥವಾ ದಲಿತರವರೆಗೂ ತಲುಪಿಬಿಟ್ಟು ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಬನ್ನಿ, ಹಾಗಿದ್ರೆ ಮಾತಾಡ್ಸೋಣ ಸತ್ಯಪ್ಪ ಕರಮಡಿ ಅವರನ್ನ. ಎಸ್ ವೀಕ್ಷಕರೇ, ಇದಾಗಲೇ ತಮಗೆ ತಿಳಿಸಿರುವಂತೆ ನಮ್ಮೊಂದಿಗಿದ್ದಾರೆ ಸತ್ಯಪ್ಪ ಕರಮಡಿ ಅವರು. ಇವರು ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರು. ಬನ್ನಿ, ಹಾಗಿದ್ರೆ ಅವರೊಂದಿಗೆ ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮುಂದುವರೆಸೋಣ. ಸರ್ ನಮಸ್ಕಾರ, ಕರ್ನಾಟಕಕ್ಕೆ ಸ್ವಾಗತ ತಮಗೆ. ಸರ್, ಇವಾಗ ಡಿಎಸ್ಎಸ್ ಸಂಘಟನಾ ಅಂತ ಬಂದ ತಕ್ಷಣ ಅದು ಮೊದಲು ತತ್ವ ಸಿದ್ಧಾಂತಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ಸೊ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ, ಯಾವ ತತ್ವ ಸಿದ್ಧಾಂತಗಳ ಮೇಲೆ ತಮ್ಮ ಸಂಘ ನಿಂತಿದೆ ಅನ್ನುವಂಥದ್ದನ್ನು? ಇವತ್ತು ಮೇಡಮ್, ದಲಿತ ಸಂಘಟನೆ ಅಂತಕ್ಕಂಥದ್ದು ಬರೀ ಅದು ಮಾದರ ಸಮಾಜಕ್ಕಾಗಲಿ ಕೆಳ ಸಮಾಜಕ್ಕಾಗಲಿ ಸೀಮಿತ ಅಲ್ಲ. ದಲಿತ ಸಂಘಟನೆ ಅಂತಕ್ಕಂಥದ್ದು ಇವತ್ತು ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಜನ ದಲಿತರಿದ್ದಾರೆ, ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಸಾಕಷ್ಟು ಜನ ದಲಿತರಿದ್ದಾರೆ, ಇವತ್ತು ಕುರುಬ ಸಮಾಜದಲ್ಲಿ, ಲಿಂಗಾಯತ್ ಸಮಾಜದಲ್ಲಿ, ಎಲ್ಲಾ ಸಮಾಜದ ವರ್ಗಗಳಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು ಇದೇ ಇದ್ದಾರೆ. ಅವರ ಎಲ್ಲಾ ಉದ್ದೇಶ ಸರ್ಕಾರದ ಸವಲತ್ತುಗಳನ್ನ, ಸರ್ಕಾರದ ಸೌಲಭ್ಯಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ಒಂದು ತತ್ವ. ಆ ತತ್ವದಡಿಯಲ್ಲಿ ಅತಿ ಹೆಚ್ಚಾಗಿ ದಲಿತರಿಗೆ ದೌರ್ಜನ್ಯಗಳಾದಾಗ, ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರಿಗೆ ದೌರ್ಜನ್ಯಗಳಾದಾಗ, ಅತಿ ಹೆಚ್ಚಾಗಿ ಹಿಂದುಳಿದ ವರ್ಗಕ್ಕೆ ದೌರ್ಜನ್ಯಗಳಾದಾಗ ದಲಿತ ಸಂಘರ್ಷ ಸಮಿತಿ ಯಾವತ್ತಿಗೆ ಅವರ ಜೊತೆಗಿರ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಇವಾಗ ತಮ್ಮ ಸಂಘದಲ್ಲಿ ಇದುವರೆಗೂ ಅಂದ್ರೆ ಇಡೀ ರಾಜ್ಯಾದ್ಯಂತ ಸಂಖ್ಯೆಯನ್ನ ಹೇಳ್ಕೊಂಡು ಹೋಗೋದಿಕ್ ಆಗೋದಿಲ್ಲ, ಆದ್ರೆ ಪ್ರತಿ ತಿಂಗಳು ಎಷ್ಟು ಜನ ಬಂದು ಸೇರ್ಕೊಳ್ತಾರೆ ಅನ್ನುವಂತ ಒಂದು ಅಂದಾಜ್ ಇರುತ್ತೆ, ಇಷ್ಟರಿಂದ ಇಷ್ಟು ಅಂತ ಒಂದು ಪ್ರತಿಷ್ಠೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ತಮ್ಮ ಸಂಘಕ್ಕೆ ಪ್ರತಿ ತಿಂಗಳು ಸೇರ್ಕೊಳ್ಳುವಂತ ಯುವಕರ ಸಂಘ ಅಥವಾ ಮಹಿಳೆಯರ ಸಂಘ ಸಂಖ್ಯೆ ಎಷ್ಟು ಅಂತ, ಕ್ಷಮಿಸಿ, ಸಂಖ್ಯೆ ಎಷ್ಟು ಅಂತ? ಮೇಡಮ್ ನೋಡಿ, ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದ್ದು ಎಲ್ಲಾ ಜಾತಿಯ ಬಡವರಿಗಾಗಿ ಹುಟ್ಟಿರ್ತಕ್ಕಂಥದ್ದು. ಎಲ್ಲಾ ಜಾತಿ ಬಡವರು ಇವತ್ತು ಅವರಿಗೆ ಅನ್ಯಾಯ ಆದಾಗ ದಲಿತ ನಾಯಕರುಗಳ ಮರೆ ಹೋಗಿ ಸಂಘಟನೆಗಳನ್ನು ಕಟ್ಟಿಕೊಂಡು ನೀರಿನ ಪ್ರಭಾವವಾಗಿ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲಿ ಒಕ್ಕಟ್ಟಾಗಿ ಹೋರಾಟ ಮಾಡತಕ್ಕಂಥದ್ದು ಇದು ಯುವಕರ ಕರ್ತವ್ಯ. ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗುವುದನ್ನು ತಾವು ಸದಾ ಮಾಧ್ಯಮದಲ್ಲಿ ನೋಡ್ತೀರಿ, ಮತ್ತೆ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತೀರಿ. ಇವತ್ತು ಕರ್ನಾಟಕ ರಾಜ್ಯ ಇರಬಹುದು, ಬೇರೆ ಬೇರೆ ರಾಜ್ಯಗಳಲ್ಲಿ ದಿನನಿತ್ಯ ಸಾವಿರಾರು ಮಹಿಳೆಯರ ಮೇಲೆ ದೌರ್ಜನ್ಯಗಳು, ದಲಿತರ ಮೇಲೆ ಇವತ್ತು ಕೆಳಜಾತಿಯಲ್ಲಿ ಇರತಕ್ಕಂತ ಸಾಕಷ್ಟು ಜನ ಯುವಕರ ಮೇಲೆ, ಸಾಕಷ್ಟು ಜನ ಯುವಕರ ಮೇಲೆಗಳು ಅನ್ಯಾಯಗಳು ಆಗ್ತಕ್ಕಂಥದ್ದನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಈ ಯುವಕರಿಗೆ ಯಾವ ಕುಟುಂಬದವರು, ಆ ಕುಟುಂಬದವರು ನಾಲ್ಕು ಜನ ಆಗಬಹುದು, ಇವತ್ತು ದಲಿತರು ಅಂತ ಅಂದಾಗ ಹಳ್ಳಿಗಳಲ್ಲಿ ಸುಮಾರು ಸಾವಿರಾರು ಜನ ಸೇರಿ, ತಾಲೂಕಿನಲ್ಲಿ ಲಕ್ಷಾಂತರ ಜನ ಸೇರಿ ಇವತ್ತು ರಾಜ್ಯ ಮಟ್ಟಕ್ಕೆ ಬೆಳೆಸ್ತಕ್ಕಂತ ಸಂಘಟನೆ ಇವತ್ತು ದಲಿತ ಸಂಘ ದಲಿತ ಸಂಘಟನೆ. ದಲಿತ ಸಂಘಟನೆಗಳು ಅಂದಾಗ ಕೇವಲ ಅದು ಹೊಲೆ ಮಾದಿಗರಿಗೆ ಅಲ್ಲ, ಇನ್ನು ಕೆಳಜಾತಿಯಲ್ಲಿ ಇರತಕ್ಕಂಥವ್ರಿಗೆಲ್ಲ, ಇಡೀ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ, ಎಲ್ಲಾ ಜಾತಿ ವರ್ಗದವರಿಗೂ ಸಹಿತ ದಲಿತ ಸಂಘಟನೆ ಪ್ರಮುಖವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದನ್ನು ತಾವು ನೋಡಿದ್ದೀರಿ. ಸರ್, ಇವಾಗ ತಮ್ಮ ಸಂಘದಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಸೊ ಮಹಿಳೆಯರ ಪಾತ್ರ ತಮ್ಮ ಸಂಘಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅಂತ, ಅಥವಾ ಅವ್ರ ಕೆಲಸ ಏನು ಅನ್ನೋದು? ಮೇಡಮ್ ನೋಡಿ, ಮಹಿಳೆಯರು ನಮ್ಮ ಸಂಘಟನೆಗಳಲ್ಲಿದ್ದಾರೆ. ಮಹಿಳೆಯರ ಕಷ್ಟನ ಗಂಡ ಮಕ್ಕಳ ಮುಂದೆ ಹೇಳ್ಕೊಳ್ಳಲಾರದಂತ ಮಹಿಳೆಯರ ಸಂಕಷ್ಟಗಳು ಕೆಲವೊಂದಿರ್ತವೆ, ಅವುಗಳನ್ನ ಮಹಿಳಾ ಸಂಘಟಕರು ಯಾರಿದ್ದಾರೆ ಅವ್ರ ಮುಂದೆ ಮಹಿಳೆಯರ ಕಷ್ಟಗಳನ್ನ ಹೇಳಿಕೊಂಡು ತಮಗಾದಂತ ಅನ್ಯಾಯ ಇರಬಹುದು, ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳಿರಬಹುದು, ಅವೆಲ್ಲವುಗಳನ್ನು ಮಹಿಳೆಯರು ಸಹಿತ ಸಂಕೋಚ ಪಡ್ತಾರೆ. ಇವತ್ತು ದಲಿತ ನಾಯಕರು ಅಂದಾಗ ದಲಿತ ನಾಯಕರ ಮುಂದೆ ಮಹಿಳೆಯರು ಹೇಳಿಕೊಳ್ಳಲಿಕ್ಕೆ ಸಂಕೋಚ ಭಾವನೆ ಬರ್ತದೆ. ಅದೇ ದಲಿತ ಮಹಿಳಾ ನಾಯಕಿ ಅಂದಾಗ
ದಲಿತ ಮಹಿಳೆಯರು ಸಹಿತ ಅವರು ದಲಿತ ಮಹಿಳಾ ನಾಯಕಿಗಳ ಮುಂದೆ ಹೇಳ್ಕೊಂಡಾಗ ಆ ಸಮಸ್ಯೆಗಳನ್ನ ದಲಿತ ನಾಯಕಿ ಆದವರು ನಮ್ಮ ಮುಂದೆ ಹೇಳಿದಾಗ ಮಹಿಳೆಯರಿಗೋಸ್ಕರ ಸಹಿತ ನಾವು ಖಂಡಿತವಾಗಿ ಹೋರಾಟಕ್ಕೆ ಇಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಸರಿ ಸರ್, ಅಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಹಿಳೆಯರ ಮುಂದೆ ಮಾತ್ರ ಬಿಚ್ಚಿಡುವಂತ ಸಂಗತಿಗಳಿರುತ್ತೆ. ಕುಟುಂಬದಲ್ಲಿ ಅನ್ಯಾಯ ಆಗುವಂತದ್ದಾಗಿರ್ಬೋದು, ಅಥವಾ ಸಮಾಜದಲ್ಲಿ ಅವ್ರಿಗೆ ಆಗ್ತಾ ಇರುವಂತಹ ಶೋಷಣೆಗಳಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವ್ರು ಮುಕ್ತವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ ಗಂಡು ಮಕ್ಕಳ ಮುಂದೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಸಂಕೋಚಿತ ಮನೋಭಾವನೆ ಇರೋದ್ರಿಂದ ಈ ರೀತಿ ಆಗುವಂತದ್ದು. ಹಾಗಾಗಿ ಅವ್ರಗಳಿಗೆ ಹುಡುಕಾಡಿ ತಂದು ಅವ್ರಿಗೆ ಒಂದು ಸಲಹೆ ಕೊಡುವಂತದ್ದಾಗಿರ್ಬೋದು, ಅಥವಾ ಅವರಿಗೊಂದು ಪರಿಹಾರವನ್ನ ಒದಗಿಸುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಖಂಡಿತವಾಗ್ಲು ತುಂಬಾನೇ ಒಳ್ಳೆ ಕೆಲಸ. ಶಿಕ್ಷಕರೇ, ತಾವು ನೋಡ್ತಾ ಇದ್ದೀರಲ್ವಾ ನಾವು ಟಿವಿ ಸತ್ಯಪ್ಪ ಅವರೊಂದಿಗೆ, ಅವರೊಂದಿಗೆ ಮಾತುಕತೆ ನಾವು ಮುಂದಿನ ಸಣ್ಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಹಸಿವಿರುವಾಗ ಪೋಷಣೆ ಕೂಡ ಹೆಚ್ಚು ಬೇಕು. ಹಾರ್ಲಿಕ್ಸ್ ನಲ್ಲಿದೆ ಬಯೋ ಅವೈಲೇಬಲ್ ನ್ಯೂಟ್ರಿಯಂಟ್ಸ್, ಇವುಗಳು ಶರೀರದ ಕಣ ಕಣದಲ್ಲೂ ಸೇರಿಕೊಳ್ಳುತ್ತವೆ ಮತ್ತು ಮಕ್ಕಳಿಗೆ ನೀಡುತ್ತವೆ ಹೆಚ್ಚು ಪೋಷಣೆ. ಹಾರ್ಲಿಕ್ಸ್ ಮಾಡುತ್ತೆ ಮಕ್ಕಳನ್ನು ಹೆಚ್ಚು ಟಾಲ್, ಹೆಚ್ಚು ಸ್ಟ್ರಾಂಗ್, ಹೆಚ್ಚು ಶಾರ್ಪ್. ಹಾರ್ಲಿಕ್ಸ್ ಬೆಳೆಯಬೇಕೆಂದು ಹಸುವೆ ಕಣ ಕಣದಲ್ಲಿದೆ. ಮೊದಲ ಗುಟುಕಿನಲ್ಲೇ ಫ್ಲೇವರ್ನ ಪರಿಪೂರ್ಣ ಅನುಭವ. ಪ್ರಸ್ತುತವಿದೆ ತಾಜ್ ಮೆಹಲ್ನ ಅದೇ ರುಚಿ ಈಗ ಒಂದು ಹೊಸ ಪ್ಯಾಕ್ನಲ್ಲಿ. ಅರೆ ಹುಜೂರ್, ವಾಹ್ ತಾಜ್ ಅನ್ನಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರು. ಬನ್ನಿ ಹಾಗಿದ್ರೆ ಅವರೊಂದಿಗೆ ಮಾತುಕತೆ ಮತ್ತೆ ಮುಂದುವರ್ಸೋಣ. ಸರ್, ಇವಾಗ ಹೆಣ್ಣು ಮಕ್ಕಳದಾಯ್ತು, ಯುವಕರದ್ದಾಯ್ತು, ಇವಾಗ ಮಕ್ಕಳಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಬರುತ್ತೆ. ಶಾಲೆಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಅನಿಸುತ್ತೆ ಜಾತೀಯತೆ ಮಾಡ್ತಾರೆ ಏನೋ, ಅಥವಾ ಪಾರ್ಶಾಲಿಟಿ ಅನ್ನೋದು ಅಂತೇನ್ ಹೇಳ್ತೀವಿ, ಅದನ್ನ ಮಾಡ್ತಾರೆ ಮಕ್ಕಳು ಕೂಡ. ಅದರಿಂದ ಎಲ್ಲೋ ಒಂದ್ ಕಡೆ ಹೋಗುವಂತದ್ದು, ಹಿಂದುಳಿಯುವಂತದ್ದು. ಸೊ ಮಕ್ಕಳಿಗಾಗಿ ತಾವು ವಿಶೇಷವಾಗಿ ಏನಾದ್ರು ಯೋಜನೆಗಳನ್ನು ರೂಪಿಸಿರ್ತೀರ ತಮ್ಮ ಸಂಘಟನೆ ಕಡೆಯಿಂದ, ಹೇಗೆ ಅಂತ? ಮೇಡಮ್ ನೋಡಿ, ಮಕ್ಕಳಿಗೋಸ್ಕರ ವಿಶೇಷವಾದ ಕಾನೂನುಗಳಿವೆ. ಆ ಕಾನೂನುಗಳಿಗೆ ಸಾಕಷ್ಟು ಇವತ್ತು ಸರ್ಕಾರಿ ಶಾಲೆಗಳಿರ್ಬಹುದು, ಅನುದಾನಿತ ಶಾಲೆಗಳಿರ್ಬಹುದು, ಕಾನ್ವೆಂಟ್ ಶಾಲೆಗಳಲ್ಲಿ ಜಾತೀಯತೆ ಅದು ಇನ್ನೂ ಜೀವಂತವಾಗಿದೆ, ಇನ್ನೂ ಜೀವಂತವಾಗಿದೆ. ಎಸ್ ಸಿ ಮಕ್ಕಳಂದ್ರೆ ಇವತ್ತು ಎಸ್ ಸಿ ಮಕ್ಕಳ ತಂದಾಗ ಅವರನ್ನ ಒಂದು ಕೀಳರಿಮೆಯಿಂದ ನೋಡ್ಕೊಳ್ಳುವಂತ ವ್ಯವಸ್ಥೆನೂ ಇವತ್ತು ಎಲ್ಲ ಶಾಲೆಗಳಲ್ಲಿದೆ. ಅದು ನಿಜವಾಗಲೂ ಆ ಒಂದು ವಿದ್ಯಾರ್ಥಿ ಧೈರ್ಯವಾಗಿ ಏನಾದರೂ ನನಗೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂತ ಮಾತನ್ನ ಧೈರ್ಯವಾಗಿ ಅವ್ರು ಹೇಳಿದ್ರೆ ಖಂಡಿತ ನಾವು ಅದನ್ನು ನೆರವೇರಿಸಲಿಕ್ಕೆ ಸಿದ್ಧ ಇರ್ತೀವಿ. ಆದ್ರೆ ಅವರು ಗುರುಗಳಿಗೆ ಹಂಚಿ, ಅಲ್ಲಿ ಆಡಳಿತ ಕಮಿಟಿಗಳಿಗೆ ಹಂಚಿ ಅವರು ಹೇಳಿಕೊಳ್ಳಲಿಕ್ಕೆ ಮುಂದೆ ಬರೋದಿಲ್ಲ. ಒಂದು ವೇಳೆ ಹೇಳ್ಕೊಂಡ್ರು ಸಹಿತ ನಾವು ಖಂಡಿತವಾಗಿಯೂ ಪರಿಹಾರ ಕಂಡುಕೊಳ್ತೀವಿ. ಓಕೆ ಸರ್, ಓಕೆ. ಇವಾಗ ತಾವು ಮುಂಚೆ ಮಾತಿನ ಹೋರಾಟ ಹೇಳ್ತಾ ಇದ್ರಿ, ಏನು ಯೋಜನೆಗಳು ಬಂದಿರ್ತಾವೆ ದಲಿತರಿಗೆ ಅಂತ ಆಗಿರ್ಬೋದು ಅಥವಾ ರೈತರಿಗೆ ಅಂತ ಆಗಿರ್ಬೋದು, ಕೆಲವೊಂದಿಷ್ಟು ಯೋಜನೆಗಳು ರೈತರವರೆಗೂ ತಲುಪೋದೇ ಇಲ್ಲ ಅಥವಾ ದಲಿತರಿಗೆ ಗೊತ್ತೂ ಕೂಡ ಆಗೋದಿಲ್ಲ. ಸೊ ಅಂತದನ್ನ ತಾವು ಹೇಗೆ ಪತ್ತೆ ಹಚ್ಚುತ್ತೀರಾ? ಈ ತರ ಯೋಜನೆಗಳು ಬಂದಿದ್ದಾವೆ ಅಂತ ಅಂದ್ರೆ ಸ್ಪೆಷಲ್ ಟೀಮ್ ಏನಾದ್ರೂ ರೆಡಿ ಮಾಡ್ತೀರಾ ಅದಕ್ಕೋಸ್ಕರ ಅಂತ, ಹೇಗೆ ಸರ್? ನೋಡಿ ಮೇಡಮ್, ಈಗ ಸುಮಾರು 26-30 ಇಲಾಖೆ ಇದೆ. ಎಲ್ಲಾ ಇಲಾಖೆಗಳಲ್ಲಿ ಎಸ್ ಸಿ ಪಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಪ್ರೊಜೆಕ್ಟ್, ಡಿಎಸ್ಪಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಪ್ರೊಜೆಕ್ಟ್ ಗಳು ಇದ್ದೇ ಇರ್ತವೆ. ಪ್ರತಿ 3 ತಿಂಗಳಿಗೊಮ್ಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದು ಕೊರತೆಗಳ ಸಭೆ ಆಗುತ್ತೆ. ಅಲ್ಲಿ ಯಾವ್ಯಾವ ಯೋಜನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಎಲ್ಲಾ ಇಲಾಖೆಯವರನ್ನು ಕೇಳ್ಕೊಂಡಾಗ, ಇವತ್ತು ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ, ಈಗ ಸಾಕಷ್ಟು ಯೋಜನೆಗಳು ಬಂದ್ರು ಅವು ನಿಜವಾಗ್ಲೂ ಯಾವ ಓಣಿಗಳಲ್ಲಿ ಮಾಡಬೇಕು, ಯಾವ ಗಲ್ಲಿಗಳಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಜ್ಞೆ ಆ ಸದಸ್ಯರುಗಳಿಗೆ ಇರುವುದಿಲ್ಲ. ಎಸ್ ಸಿ ಪಿ ಟಿಎಸ್ಪಿ ಯೋಜನೆನ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಪ್ರೊಜೆಕ್ಟ್ ಅದು ಎಷ್ಟೇ ಅಮೌಂಟ್ ಇದ್ರು ಸರ್ಕಾರ ನಿಗದಿಪಡಿಸಿರ್ತಕ್ಕಂತ ಒಂದು ಯೋಜನೆನ ಅದು ಎಸ್ ಸಿ ಕಾಲೇಜುಗಳಲ್ಲೇ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಕಟ್ಟುನಿಟ್ಟಿನ ಆದೇಶ ಇದೆ. ಆದರೆ ಕೆಲವೊಂದು ಪಿ ಡಿ ಒಗಳು, ಚೀಫ್ ಆಫೀಸರ್ಗಳು ಈ ಬೇರೆ ಒಂದು ಸದಸ್ಯರುಗಳಿಗೆ ಹಂಚಿ ಆ ಹಣವನ್ನು ಎಲ್ಲೋ ಖರ್ಚು ಮಾಡ್ತಾರೆ. ಅದು ನಮಗೆ ಗೊತ್ತಾಯ್ತಂದ್ರೆ ಸಡನ್ ಆಗಿ ನಾವು ಆ ಅಧಿಕಾರಿನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಶಿಕ್ಷೆ ಆಗುವ ಮಟ್ಟಿಗೆ ಸಹಿತ ನಾವು ಖಂಡಿತ ಹೋರಾಟ ಮಾಡ್ತೀವಿ.
ಓಕೆ ಸರ್, ಇವಾಗ ತಾವು ಮಾತನ್ನ ಹೇಳ್ತಾ ಇದ್ರಿ, ಇಂತಿಷ್ಟು ಖರ್ಚು ಮಾಡಬೇಕು ಅಂದ್ರೆ ಕೆಳವರ್ಗದ ಜನರಿಗೋಸ್ಕರನೇ ಇಂತಿಷ್ಟು ಅಂತ ಖರ್ಚು ಮಾಡಬೇಕು ಅಂತ ಸರ್ಕಾರ ಪ್ರತಿ 3 ತಿಂಗಳಿಗೆ ಒಂದ್ಸರಿ 6 ತಿಂಗಳಿಗೆ ಒಂದ್ಸರಿ ಸಭೆಯನ್ನ ಕರೆದು ಹಣವನ್ನ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು. ಇವಾಗ್ಲೂ ಕೂಡ ಹಳ್ಳಿಗಳಿಗೆ ಹೋದ್ರೆ ಎಷ್ಟೋ ಕೇರಿಗಳಲ್ಲಿ ದಲಿತ ಸಮಾಜದವರು ವಾಸಿಸುವಂತ ಕೇರಿಗಳು ಅಂತ ಏನ್ ಕರಿತೀವಿ, ಅಂತ ಕಡೆ ಹೋಗಿ ನೋಡಿದ್ರೆ ಶೌಚಾಲಯಗಳಿಲ್ಲ. ದಲಿತರ ಸಪರೇಟ್ ಆಗಿ ಶೌಚಾಲಯ ಕಟ್ಕೊಬೇಕು ಅನ್ನುವಂಥದ್ದು ಇದೆ, ಅದನ್ನು ಕಟ್ಕೊಂಡಿಲ್ಲ ಜನ. ಜೊತೆಗೆ ಸಾರ್ವಜನಿಕ ಶೌಚಾಲಯಗಳಿಲ್ಲ, ಒಂದು ವ್ಯವಸ್ಥಿತವಾದ ಕಸವನ್ನ ವಿಲೇವಾರಿ ಮಾಡುವಂತ ವ್ಯವಸ್ಥೆ ಕೂಡ ಅಲ್ಲಿರೋದಿಲ್ಲ. ಹಂಗಾಗಿ ದಲಿತರಿಗೆ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ತಾವೇನು ಕ್ರಮ ಕೈಗೊಳ್ಬೇಕು ಅನ್ಕೊಂಡಿದ್ದಾರೆ ಸರ್, ಹೇಗೆ ಅಂತ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ ಮೇಡಮ್, ಯರಗಟ್ಟಿಯಲ್ಲಿ, ಯರಗಟ್ಟಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕೆರೆಯ ಸಮೀಪ ಒಂದು ಕೆರೆ ಇತ್ತು. ಆ ಕೆರೆ ಸುಮಾರು ವರ್ಷಗಳಿಂದ ಎಲ್ಲಾ ಓಣಿಗಳ ನೀರು ಬಂದು ಆ ಕೆರೆಯಲ್ಲಿ ತುಂಬಿ ಗಲೀಜಾಗಿ ಡೆಂಗ್ಯೂ ಚಿಕನ್ ಗುಣ್ಯ ನಮ್ಮ ಜನ ಸುಮಾರು ಜನ ಅಲ್ಲಿ ಆಸ್ಪತ್ರೆಗೆ ಸೇರಿದ್ರು. ಆವಾಗ ಯರಗಟ್ಟಿಯ ನಮ್ಮ ಗ್ರಾಮ ಸಂಚಾಲಕರು ನಮಗೆ ಕರೆ ಮಾಡಿದಾಗ ಕೂಡಲೇ ನಾವು ಒಂದು 50-100 ಜನ ಹೋಗಿ ಆ ಡಿವೈಎಸ್ಪಿ ಅವರಿಗೆ ಮತ್ತು ಅಲ್ಲಿ ತಾಲೂಕಾ ಅಲ್ಲಿ ಗ್ರಾಮ ಪಂಚಾಯತಿ ಪಿಡಿಯೋ ಅವರನ್ನ ಕರೆಸಿ ಕೂಡಲೇ ಆ ಕೆರೆಯನ್ನ ಬಡಿಸಿ ಆ ಕೆರೆಯನ್ನ ಕ್ಲೀನ್ ಮಾಡುವವರೆಗೂ ನಾವು ಬಂದಿಲ್ಲ, ಕ್ಲೀನ್ ಮಾಡಿಯೇ ಬಂದಿರೋದು. ಓಕೆ, ಅಂದ್ರೆ ಈ ತರ ನಿಮ್ ತಮ್ಮ ಗಮನಕ್ಕೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಸರ್. ಅಂದ್ರೆ ನಿಮ್ ಕಡೆಯಿಂದ, ಅಂದ್ರೆ ನಿಮ್ಮ ಸಂಘದ ಕಡೆಯಿಂದ ಏನಾದ್ರು ಒಂದು ಟೀಮ್ ಅಂತ ಏನಾದ್ರು ಇಲ್ವಾ? ಯಾಕೆ ಅಂತಂದ್ರೆ ಪ್ರತಿ ಗ್ರಾಮಗಳಲ್ಲೂ ಕೂಡ ನಿಮ್ಮ ಸಂಘದವ್ರು ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಹಿಂದುಳಿದಂತ ಗ್ರಾಮಗಳು ಎಷ್ಟೊಂದು ಇದಾವೆ ಸರ್. ಸ್ಪೆಷಲಿ ನಾನು ಏನಕ್ಕೆ ಇದೇ ವರ್ಡ್ ನ ಏನಕ್ಕೆ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ತಮ್ಮ ದಲಿತ ಸಂಘ, ಹಂಗಾಗಿ ನಾನು ಸ್ಪೆಸಿಫಿಕ್ ಆಗಿ ಅದೇ ವರ್ಡ್ ನ ಯೂಸ್ ಮಾಡ್ತಾ ಇದೀನಿ ಅನ್ನತ್ತೆ ಭಾವಿಸಬಾರ್ದು ತಾವು. ಯಾಕೆ ಅಂತ ಅಂದ್ರೆ ಆ ಕೇರಿಗಳು ಮುಂದ್ ಹೊರದೇ ಇಲ್ಲ ಸರ್. ಅಲ್ಲಿ ಶೌಚಾಲಯಗಳಾಗಿರೋದಂತದ್ದು ಅಥವಾ ನೀರಿನ ಸಮಸ್ಯೆ ಅಂತ ಆಗಿರ್ಬೋದು ಅಥವಾ ಅವ್ರಿಗೆ ಇರೋದಕ್ಕೆ ಮನೆ ಅಂತ ಆಗಿರ್ಬೋದು, ಮಳೆ ಬಂತಂದ್ರೆ ತಾವು ನೋಡೇ ಇರ್ತೀರಾ ಕಣ್ಣೆ ಮನೆಗಳಲ್ಲಿ ನೀರು ನುಗ್ಗಿರುವಂತದ್ದು, ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತಾನೆ ಆ ಜನ. ಯಾಕೆ ಅಂತಂದ್ರೆ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಸೊ ಅಂತವ್ರಿಗೆ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ತಮ್ಮ ಕಡೆಯಿಂದ ಸಮೀಕ್ಷೆ ಮಾಡೋದಕ್ಕೆ ಅಂತ ಟೀಮ್ ಏನಾದ್ರು ಇದೆಯಾ ಇಲ್ವಾ ಅಂತ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದರು, ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ. ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಅದು ದೊಡ್ಡ ಬೀಗದ ಕೈ. ಆ ಕೈಯನ್ನ ತಾವುಗಳು ತಗೋಬೇಕು, ಆಳುವ ಜನ ನನ್ನ ವರ್ಗ ಆಗ್ಬೇಕು ಅಂತಕ್ಕಂತ ಮಾತನ್ನ ಅವರು ಕನಸನ್ನ ಕನಸಾಗಿ ಉಳಿಸಿಕೊಂಡು ಹೋದರು. ಪ್ರತಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಸುಮಾರು 100 ಕುಟುಂಬದಿಂದ 200 ಕುಟುಂಬ ಪ್ರತಿ ಹಳ್ಳಿಗಳಲ್ಲಿ ಕನಿಷ್ಠ 10 ಕುಟುಂಬಗಳಾದರೂ ಸಹಿತ ದಲಿತ ವರ್ಗ ಇದ್ದೇ ಇದೆ, ದಲಿತ ಸಮಾಜ ಇದ್ದೇ ಇದೆ, ಕೇರಿಗಳು ಇದ್ದೇ ಇದ್ದಾವೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ಶಿಕ್ಷಣ ಸಂಘಟನೆ ಹೋರಾಟ. ನಮ್ಮ ಜನ ಇನ್ನೂ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾ ಇಲ್ಲ, ಕೊಟ್ಟಿರ್ಬಹುದು ಸಾಕಷ್ಟು. ಇವತ್ತು 100ಕ್ಕೆ 50% ಜನ ಕೊಟ್ಟಿರ್ಬಹುದು, ಇನ್ನೂ 50% ಜನ ಶಿಕ್ಷಣಕ್ಕೆ ಅವಕಾಶ ಕೊಟ್ಟಿಲ್ಲ. ಪ್ರತಿ ಹಳ್ಳಿಗಳಲ್ಲಿ ಪ್ರಜ್ಞಾವಂತರಾದ್ರೆ, ಶಿಕ್ಷಣದಿಂದ ಅವರು ಬುದ್ಧಿವಂತರಾದ್ರೆ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಯಾವ ರೀತಿ ನಾವು ಈ ಸಮಾಜಕ್ಕೋಸ್ಕರ ಬಂದಿರತಕ್ಕಂತ ಹಣ ಇರಬಹುದು, ಕೆಲಸ ಇರಬಹುದು, ನಮ್ಮ ಸಮಾಜಕ್ಕೆ ಏನು ಅವಶ್ಯಕತೆ ಅಂತಕ್ಕಂಥದ್ದು ಅದು ತನ್ನಿಂತಾನೆ ಬರ್ತದೆ. ಆ ಕೆಲಸ ಪ್ರತಿ ಹಳ್ಳಿಗಳಲ್ಲಿ ಯವನಸ್ಥರು, ನಮ್ಮ ಯವನಸ್ಥರು ಇದ್ದೇ ಇರ್ತಾರೆ, ಈ ಕಾರ್ಯದಲ್ಲಿ ಅವರು ಪ್ರವೃತ್ತರಾಗಬೇಕು. ಇದು ನನಗೆ ಯಾರಿಗೆ ಬೇಕಾಗಿತ್ತು ಬಿಡಪ್ಪ, ಅದು ನನಗೆ ಸಂಬಂಧ ಇಲ್ಲ ಅಂತೇಳಿ ಹೋದ್ರೆ ಆ ಹಳ್ಳಿಗಳನ್ನ ಏನು ಮಾಡಕ್ಕಾಗುದಿಲ್ಲ. ಯುವಕರು ನಾವು ಈ ಒಂದು ಯೋಜನೆಗಳ ವಿರುದ್ಧ, ಇಲ್ಲಿ ನಮಗೆ ಆಗ್ತಕ್ಕಂತ ಶೋಷಣೆ ವಿರುದ್ಧ, ದೌರ್ಜನ್ಯದ ವಿರುದ್ಧ ನಾವು ನಮ್ಮ ಸಂಘಟನೆಯವರಿಗೆ ಆದ್ರೂ ಹೇಳಬೇಕು, ಅಥವಾ ನಮ್ಮ ಧ್ವನಿ ನಮ್ಮ ಧ್ವನಿಯಾಗಿ ಅವ್ರು ಬರಬೇಕು ಅಂತ ಅಂದಾಗ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಇರ್ತೀವಿ. ಆದ್ರೆ ಹಳ್ಳಿಗಳಲ್ಲಿ ಕೆಲವೊಂದು ದುಷ್ಟ ಶಕ್ತಿಗಳು, ಕೆಲವೊಂದು ವ್ಯವಸ್ಥೆ ಹೆಂಗಿದೆ ಅಂದ್ರೆ ಅಲ್ಲಿ ಅಲ್ಲೇ ಹಿರಿಯರ ಕೂಡಿಸಿ ಅಲ್ಲೇ ಮುಗಿಸ್ತಕ್ಕಂಥದ್ದು. ಬಟ್ ಆ ಹುಡುಗರಿಗೆ ಬುದ್ಧಿ ಹೇಳಿ, ಬೇಕಾದ್ರೆ ಈ ಸಲ ಯೋಜನೆ ಇದಾಗೈತೆ, ಮುಂದಿನ ಸಲ ನಿಮಗೆ ಹಾಕೋಣ ಅಂತೇಳಿ ಸಾಕಷ್ಟು ಈ ಯೋಜನೆಗಳನ್ನು ವಿಫಲಗೊಳಿಸ್ತಕ್ಕಂಥದ್ದು ಅಲ್ಲಿನ ಪಿಡಿಒಗಳು ಮಾಡ್ತಾರೆ, ಊರಿಗೆ ಹಿರಿಯರು ಮಾಡ್ತಾರೆ. ಅಂದ್ರೆ ಆ ಜನ ಧೈರ್ಯ ಮಾಡಿ ಮುಂದೆ ಬರ್ತಾ ಇಲ್ಲ, ಹಾಗಾಗಿ ತಮ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಇವಾಗ ಇಷ್ಟೆಲ್ಲ ಇರ್ಬೇಕಾಯ್ತು ಅಂತಂದ್ರೆ, ಇವಾಗ ಯಾರೊಬ್ಬ ಯುವಕ ನಿಮ್ಮ ಸಂಘಟನೆ ಸೇರ್ಕೊಬೇಕು ಅನ್ನೋದು ಒಂದು ಇಚ್ಛಾಶಕ್ತಿನ ವ್ಯಕ್ತಪಡಿಸ್ತಾನೆ, ಆ ರೀತಿ ಇರ್ಬೇಕಾದ್ರೆ ಯಾವ ರೀತಿ ತಮ್ಮನ್ನ ಸಂಪರ್ಕ ಮಾಡ್ಬೋದು, ಅಥವಾ ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು
ಜಿಲ್ಲೆಗಳನ್ನೂ ಸಹ ಆಗಿರ್ಬೋದು, ಯಾವ ರೀತಿ ಒಂದು ಅವಕಾಶ ಇರುತ್ತೆ ತಮ್ಮೂರು ತಲುಪುವಂತ ನೋಡಿದ್ರೆ? ಇವತ್ತು ಮೇಡಮ್ ಗೋಕಾಕ್ ತಾಲೂಕು ಇರ್ಬೋದು, ಮುಳುಗಿ ತಾಲೂಕು ಇರ್ಬೋದು, ಬೆಳಗಾವಿ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳು ಸಾಕಷ್ಟು ಜನ ನಾಯಕರಿದ್ದೀವಿ. ಆ ನಾಯಕರು ಒಬ್ಬರಿಗೆ ಕಾಲ್ ಮಾಡಿದ್ರೆ ಅಥವಾ ನಮ್ಮ ನಂಬರ್ ಎಲ್ಲಿಯಾದ್ರೂ ಬೇಡ, ಸಾಕಷ್ಟು ನಮ್ಮ ನಾಯಕರುಗಳ ಹತ್ರ ಇರ್ತಾವೆ, ಆದ್ರೆ ಆ ನಂಬರ್ಗಳನ್ನ ನಾವು ಕಾಂಟ್ಯಾಕ್ಟ್ ನಂಬರ್ಗಳನ್ನು ತೆಗೆದುಕೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಾವು ಒಂದು ಗಂಟೆಯಲ್ಲಿ ಎಂತ ಹಳ್ಳಿಗಳಾದ್ರೂ ಇರ್ತೇವೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಸಹಿತ ನಾವು ಸ್ಪಷ್ಟವಾಗಿ ಹೇಳ್ತೇನೆ. ಹಾಗಾಗಿ ಸರ್ ಮತ್ತೇನಿತ್ತ, ತಮ್ಮ ಮೊಬೈಲ್ ನಂಬರ್ ನಮ್ಮ ನಮ್ಮ ಚಾನಲ್ ಮೂಲಕ ವೀಕ್ಷಕರಿಗೆ ಪ್ರಸ್ತುತ ಪಡಿಸ್ಬಿಡಿ. ನನ್ನ ನಂಬರ್ 8792510375. ಬೆಳಗಾವಿ ಜಿಲ್ಲೆಯ ಪ್ರತಿ ಯಾವ್ದಾದ್ರೂ ಹಳ್ಳಿಯಲ್ಲಿ ಇಂತವಾಗ್ತಿದ್ರೆ ನನ್ನ ನಂಬರ್ಗೆ ಕರೆ ಮಾಡಿ, ಸದಾ ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ದಲಿತ ಸಂಘಟನೆಯ ವತಿಯಿಂದ ನಿಮ್ಮ ಸೇವೆಗಾಗಿ ನಾವು ಸಂಪೂರ್ಣವಾಗಿದ್ದೇವೆ, ನಿಮಗೆ ಏನೇ ಆದರೂ ಸಹಿತ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ವೀಕ್ಷಕರೇ. ತಮ್ಮ ಸ್ಕ್ರೀನ್ ಮೇಲೆ ತಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇರುವಂತಹ ನಂಬರ್ ಏನಿರುತ್ತೆ, ಇವರು ಸರ್ನ ನಂಬರ್ ಆಗಿರುತ್ತೆ. ತಮ್ಮಲ್ಲಿ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಜಿಲ್ಲೆಗಳಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಸರ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಸರ್ ಕೊನೆಯದಾಗಿ ದಲಿತರಿಗೆ ಅಂತಾನೆ ಅಲ್ಲ, ಒಟ್ಟಾರೆಯಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮ ರಾಜ್ಯದ ಜನತೆಗೆ ಏನಾದ್ರೂ ಹೇಳಬೇಕು ಅಂತ ಇಷ್ಟಪಡ್ತೀರಾ? ನೋಡಿ ಮೇಡಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ ಅಂತಕ್ಕಂಥದ್ದು. ಎಲ್ಲಾ ಜಾತಿ ಜನ ನಮ್ಮನ್ನು ಆಳ್ತಕ್ಕಂಥ ಶಾಸಕರಾಗಿ ಆಗಿಡ್ಕೊಂಡು MPಗಳನ್ನಾಗಿಡ್ಕೊಂಡು ಇವತ್ತು ಮುಖ್ಯಮಂತ್ರಿ, ರಾಜ್ಯದ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿಗಳವರೆಗೆ ಇವತ್ತು ಪವಿತ್ರವಾದ ಮತದಾನದ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಜಾತಿ ಧರ್ಮಕ್ಕೆ ಕೊಟ್ಟಿದ್ದಾರೆ 1932ರಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ ದಿಗ್ಭ್ರಮೆ ಇರಬಹುದು. 1992ರಲ್ಲಿ ಪವಿತ್ರವಾದ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇಡೀ ದೇಶಗಳಲ್ಲಿ, ಬೇರೆ ದೇಶಗಳಲ್ಲಿ ನಾವು ನೋಡುವಾಗ ರಾಣಿ ಹಟ್ಟಿಯಲ್ಲಿ ಹುಟ್ಟತಕ್ಕಂತ ಒಬ್ಬ ಮಗು, ರಾಣಿ ಹಟ್ಟಿಯಿಂದ ಹುಟ್ಟತಕ್ಕಂತ ಮಗು ಅವನು ಹುಚ್ಚಿದ್ರು ಅವನು ರಾಜಾನೆ, ಹುಚ್ಚಿದ್ರು ರಾಜಾನೆ. ಆದ್ರೆ ನಮ್ಮ ಭಾರತ ದೇಶದ ವ್ಯವಸ್ಥೆನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಇಟ್ಟಿಲ್ಲ. ಅವರು ಪವಿತ್ರವಾದ ಮತದಾನದ ಹಕ್ಕನ್ನ ಕೊಡುವುದರ ಮೂಲಕ ಇಡೀ ದೇಶದ ಜನರಿಗೆ ನಮಗೆ ಯಾರು ನಾಯಕ ಬೇಕು, ನಮ್ಮನ್ನು ಆಳ್ತಕ್ಕಂಥ ನಾಯಕ ಯಾರು ಅನ್ನೋದನ್ನ ತೀರ್ಮಾನ ಮಾಡತಕ್ಕಂಥ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಯುವಕರು ಮತ್ತು ಯುವತಿಯರಿಗೆ, ಎಲ್ಲಾ ಜಾತಿ ಜನಾಂಗಕ್ಕೂ ನಾನು ಹೇಳುವುದು ಇಷ್ಟೇ, ಇವತ್ತು ನಮ್ಮನ್ನು ಆಳ್ತಕ್ಕಂಥ ಶಾಸಕರಾದಿಯಾಗಿ ಪ್ರಧಾನಮಂತ್ರಿವರಿಗೆ, ಮುಖ್ಯಮಂತ್ರಿವರಿಗೆ ನಿರ್ಧಾರ ಮಾಡತಕ್ಕಂಥದ್ದು ನಮ್ಮ ಕೈಯಲ್ಲಿದೆ. ಆ ಒಳ್ಳೆ ಕೆಲಸ ಮಾಡುವಂತವರಿಗೆ ನಮ್ಮ ಬೆಂಬಲ ಕೊಡೋಣ, ಒಳ್ಳೆ ಕೆಲಸ ಮಾಡುವಂತವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡೋಣ, ಒಳ್ಳೆ ಕೆಲಸ ಮಾಡುವಂತವರನ್ನ ಈ ದೇಶದ ಪ್ರಧಾನಿ ಮಂತ್ರಿಯನ್ನಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮೆಲ್ಲ ಮಾತುಗಳಿಗಾಗಿ. ಶಿಕ್ಷಕರೇ ನೋಡಿದ್ರಲ್ವ, ಸತ್ಯಪ್ಪ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅವರು ಕೂಡ ಅದನ್ನು ಹೇಳ್ತಾ ಇದಾರೆ, ಮತದಾನದ ಹಕ್ಕು ನಿಮ್ಮ ಕೈಯಲ್ಲಿದೆ, ಯಾರನ್ನ ಆರಿಸ್ಬೇಕು ಅನ್ನುವಂತಹ ಆಪ್ಷನ್ ನಿಮ್ಮ ಕೈಯಲ್ಲಿದೆ, ಹಾಗಾಗಿ ಸರಿಯಾದ ವ್ಯಕ್ತಿಯನ್ನ ಆರಿಸಿ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ, ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸುವಂತಹ ಶಕ್ತಿ ಇರುವಂತಹ ನಾಯಕನನ್ನ ಆರಿಸ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳಿದ್ರು ಸರ್. ತಮ್ಮೆಲ್ಲ ಅಭಿಪ್ರಾಯಗಳಿಗೆ, ತಮ್ಮೆಲ್ಲ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೆ. ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ, ಮತ್ತೊಬ್ಬ ಮಹಿಳೆಯೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಂಪಿ ನ್ಯೂಸ್ ಕನ್ನಡ. ನಿಮ್ಮ ಸುದ್ದಿಗೆ ನಾನು ಸದಾ ಸಿದ್ಧ. ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.